ಲಕ್ಷ್ಮೀ ಪೂಜೆ ಇವತ್ತಿನ ದಿನವೇ ಮಾಡಿದ್ರೆ ಸೂಕ್ತ ಅನ್ನೋದನ್ನ ಶಾಸ್ತ್ರಿಗಳು ಹೇಳಿದ್ರು. ಲಕ್ಷ್ಮೀ ಪೂಜೆ ಕ್ರಮಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ಒಂದಷ್ಟು ಕಾಲರ್ಸ್ ಸಹ ಇದ್ದಾರೆ. ಬಾಗಲಕೋಟೆಯಿಂದ ರೇಖಾ ಕಾಲ್ ಮಾಡಿದ್ದಾರೆ. ನಮಸ್ತೆ ರೇಖಾ ಅವರೇ. ಹಲೋ ರೇಖಾ ಅವರೇ, ನಮಸ್ತೆ. ನಿಮ್ ಪ್ರಶ್ನೆಯನ್ನು ಕೇಳಿ, ಹಬ್ಬದ ಶುಭಾಶಯಗಳು. ಮೇಡಮ್, ನಿಮ್ ಸಮಸ್ಯೆ ಏನಿಲ್ಲ, ನಾವು ಅಂಗಡಿಯಲ್ಲಿ ಲಕ್ಷ್ಮಿ ಇರ್ತಿದೀವಿ ಮೇಡಮ್. ಓಕೆ. ನಮ್ದು ಅಂಗಡಿ ಮನೆ ಎಲ್ಲ ಕೂಡ ಇದೆ ಮೇಡಮ್. ಓಕೆ. ಮನೆಯಲ್ಲಿ ಮಾಡಿದ್ರೆ ನಡೀತದಾ ಮೇಡಮ್? ಅದನ್ನ ಯಾಕೆ ಬೇಜಾರಲ್ಲಿ ಕೇಳ್ತಿದ್ದೀರಾ ರೇಖಾ ಅವರೇ? ರೇಖಾ ಅವ್ರೆ, ಯಾಕೆ ಅಸಮಾಧಾನದಲ್ಲಿದ್ದೀರಾ? ಹಾಗೇನಿಲ್ಲ ಸರ್, ಆರಾಮಾಗಿದ್ದೀರಾ ತಾನೆ? ಆರಾಮಿದ್ದೀವಿ ಗುರುಜಿ. ಸರಿ ಸರಿ, ಆರಾಮಿದ್ದೀರಾ? ನಾನು ನೋಡಿ ಹೀಗಿದ್ದೀನಿ ಗುರುಜಿ. ನಾನ್ ತುಂಬಾ ದಿವಸದಿಂದ ನಿಮ್ ಜೊತೆ ಮಾತಾಡ್ಬೇಕು, ನನ್ನ ಮಕ್ಕಳ ಬಗ್ಗೆ ಕೇಳ್ಬೇಕಂತ ಕರೆನೇ ಸಿಗ್ಲಿಲ್ಲ. ಅದು ಅಯ್ಯೋ, ಈಗ ಸಿಕ್ತಲ್ಲ ಬಿಡಿ, ಹೋಗ್ಲಿ. ಧನಲಕ್ಷ್ಮಿ ಪೂಜೆ ದಿವಸ ಕರೆ ಲಕ್ಷ್ಮಿ ಸಿಕ್ಕಿದಾಳೆ. ಆಯ್ತು, ಈಗ ನೀವು ಮನೆಯಲ್ಲಿ ಮಾಡಬಹುದು. ಮನೆಯಲ್ಲಿ ಪೂಜೆ ಮಾಡಿ, ಅಲ್ಲಿ ಕೂಡ ನೀವು ಏನು ವ್ಯಾಪಾರ ಮಾಡ್ತೀರೋ ಅಲ್ಲೂ ಕೂಡ ನೀವು ಈ ನೈವೇದ್ಯ ಇತ್ಯಾದಿಗಳನ್ನ ಮಾಡಿ, ನೀವೇನು ಮನೆಯಲ್ಲಿ ನೈವೇದ್ಯ ಮಾಡ್ತೀರೋ ಅದನ್ನೇ ಅಲ್ಲೂ ಪೂಜೆ ಇತ್ಯಾದಿಗಳನ್ನೆಲ್ಲ ಹೂ ಅಲಂಕಾರ ಮಾಡಿ ಮಾಡಿ ಎರಡೂ ಕಡೆ ಮಾಡಿ, ಏನು ತೊಂದರೆ ಇಲ್ಲ, ಎರಡೂ ಕಡೆ ಮಾಡಬಹುದು, ಮಾಡಬೇಕು. ಹೇಳಿ, ಏನು ಪ್ರಶ್ನೆ ಹೇಳಿದ್ರೆ? ಧನ್ಯವಾದಗಳು, ಧನ್ಯವಾದಗಳು ರೇಖಾ ಅವರೇ. ಇನ್ನು ಶ್ರುತಿ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಶ್ರುತಿ ಅವರೇ. ನಮಸ್ತೆ, ಹಬ್ಬದ ಶುಭಾಶಯಗಳು ನಿಮಗೆ. ನಿಮ್ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳಿದ್ದಾರೆ. ನಮಸ್ಕಾರ ಶ್ರುತಿ. ನಮಸ್ಕಾರ ಹೇಳಿ. ಹಲೋ ಸರ್, ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ. ನಾವು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದು ಬೆಳ್ಳಿ ಮುಖವಾಡನ ಹಾಕ್ತಾ ಬಂದಿದ್ದೀವಿ. ಸರಿ. ಇವಾಗ ಜಗಲಿ ಮೇಲೆ ನಾವು ಕಳಸ ಯಾವಾಗ್ಲೂ ಪೂಜೆ ಮಾಡ್ತೇವಲ್ಲ, ಆ ಕಳಸಕ್ಕೆ ನಾವು ಈ ಲಕ್ಷ್ಮಿ ಮುಖವಾಡನ ಹಾಕ್ಬೋದಾ? ವರಮಹಾಲಕ್ಷ್ಮಿ ಮುಖವಾಡನ ಹಾಕಿ, ಏನ್ ತಪ್ಪು? ವರಮಹಾಲಕ್ಷ್ಮಿ ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಅಲ್ಲಿ ನಿಮಗೆ ಬುದ್ಧಿ ಕೊಡೋ ಲಕ್ಷ್ಮಿ, ಇಲ್ಲಿ ಅದೇ ಲಕ್ಷ್ಮಿ ನಿಮಗೆ ಹಣ ಕೊಡ್ತಾಳೆ ಅಷ್ಟೇ, ಇನ್ನೇನಿಲ್ಲ. ಪೂಜೆ ಮಾಡಿ, ಅದೇ ಮುಖವಾಡ ಇಟ್ಟು ನೀವು ಅಲ್ಲಿ ಕಳಶ ಸ್ಥಾಪನೆ ಮಾಡಬೇಕು ಅಂತ ಏನಿಲ್ಲ. ನೀವು ಹಿಂದಿನ ಸಂಪ್ರದಾಯದಿಂದ ಮಾಡ್ಕೊಂಬಂದಿದ್ರೆ ಅದನ್ನು ಮಾಡಿ, ತಪ್ಪೇನಿಲ್ಲ. ಮುಖ್ಯವಾಗಿ ಅಲ್ಲಿ ಧಾನ್ಯವನ್ನು, ಹಣವನ್ನಿಟ್ಟು, ಕಾಯಿ, ನಾನಾಗಲೇ ಹೇಳಿದೆ, ಬೆಳ್ಳಿಕಾಯಿನೋ ಅಥವಾ ಬಂಗಾರದ ಕಾಯಿನಗಳನ್ನಿಟ್ಟು ಅದಕ್ಕೆ ಲಕ್ಷ್ಮಿ ಪೂಜೆಯನ್ನು ಮಾಡಿ, ಅಭಿಷೇಕಾದಿಗಳನ್ನು ಮಾಡಿ, ಅದನ್ನು ಅದರಲ್ಲಿ ತೀರ್ಥ ಪ್ರಸಾದ ಅಂತ ತಗೊಳ್ಳೋದು ಅಂತ, ಅದಕ್ಕೆ ಮಂಗಳಾರತಿ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಅಂತ. ನೀವೀಗ ಕಳಶ ಇಟ್ಕೊಂಡು ಮಾಡಿದ್ರೆ ತಪ್ಪೇನಿಲ್ಲ, ಅದು ಕೂಡ ಭಾವನೆಯ ತೋರ್ಲಿಕ್ಕೆ ಒಂದು ಒಂದು ಮುಖ್ಯ ವಾಹಿನಿ ಮಾಡಿ. ನಂತರದಲ್ಲಿನೂ ವರಮಹಾಲಕ್ಷ್ಮಿಗೂ ಹಾಕ್ಬೋದಾ? ಖಂಡಿತ ಹಾಕ್ಬೋದು, ಮಾಡಿ, ಎರಡಕ್ಕೂ ಗೊಂದಲ ಬೇಡ. ನೀವು, ನಿಮ್ಮ ಪ್ರಶ್ನೆ ಇಷ್ಟೇ ಪಾಪ, ಅಲ್ಲಿ ಮುಖವಾಡ ಅದೇ ಲಕ್ಷ್ಮಿಯನ್ನ, ಇಲ್ಲೂ ಅದೇ ಲಕ್ಷ್ಮಿ ಮುಖವಾಡ ಇಡಬಹುದಾ, ಮತ್ತು ಇದನ್ನು ಮತ್ತೆ ಅಲ್ಲಿಗೆ ಇಡಬಹುದಾ ಅಂತ ಮಾಡಿ, ಖಂಡಿತ ಏನೂ ತಪ್ಪಿಲ್ಲ, ಲಕ್ಷ್ಮಿ ಎಲ್ಲ ಒಂದೇ. ಎಸ್, ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನು ಕಲಬುರಗಿಯಿಂದ ಮಲ್ಲಣ್ಣಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮ್ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳಿದ್ದಾರ. ನಮಸ್ಕಾರ ಮಲ್ಲಣ್ಣಗೌಡ್ರೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಮಲ್ಲಣ್ಣಗೌಡ ಅವರೇ, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ, ಕಾಲ್ ಕಟ್ ಆಗುತ್ತೆ. ಡೈರೆಕ್ಟ್ ಆಗಿ ಫೋನ್ ನಲ್ಲಿ ನಿಮ್ ಪ್ರಶ್ನೆ ಏನು ಕೇಳಿ. ಕೇಳಿ, ಮ್ಯೂಟ್ ಮಾಡಿ, ಟಿವಿ ಮ್ಯೂಟ್ ಮಾಡಿ. ಮನೆ ಟಿವಿ ಇರೋ ಜಾಗದಿಂದ ಹೊರಗೆ ಬಂದ್ರೆ ಆಯ್ತು ಅಷ್ಟೇ. ಎಸ್, ಕಾಲ್ ಕಟ್ ಆಗಿದೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಅಥವಾ ಟಿವಿಯಿಂದ ದೂರ ಬಂದು ಕಾಲ್ ಮಾಡಿ, ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ, ಕಾಲ್ ಕಟ್ ಆಗುತ್ತೆ. ಎಸ್ ಶಾಸ್ತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.